ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ದಾವಣಗೆರೆ ಜಿಲ್ಲೆಯ ಹರಿಹರದ ಬಳಿ ಮನೆಗಳಿಗೆ ತುಂಗಾಭದ್ರಾ ನದಿ ನೀರು ನುಗ್ಗಿದೆ. ಮನೆ ಮುಳುಗಡೆಯಾಗಿದ್ದರಿಂದ ಗಂಗಾನಗರದ ನಿವಾಸಿಗಳು ಕೆರಳಿದ್ದು ಹರಿಹರ ನಗರಸಭೆ ಮುಂಭಾಗದಲ್ಲಿ ಸಿಲಿಂಡರ್ ಹಾಗೂ ಮಕ್ಕಳನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಶಾಶ್ವತ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಸರ್, ನಮ್ಗೆ ಈ ತರ ಹಳ್ಳ ಬರ್ತಿತ್ತೆ, ನಮ್ಮ ಮಕ್ಕಳು ಶಾಲೆ ಹೋಗಿಲ್ಲ, 8 ದಿವಸ ಆಯ್ತು. ಗಂಜಿಕೆ ಅಂದ್ರೆ ಕರ್ಕೊಂಡು ಹೋಗ್ತಾರೆ ಸರ್, ಮತ್ತೆ ಅಲ್ಲಿಂದ ಕರ್ಕೊಂಡ್ ಬಂದು ಬಿಡ್ತಾರೆ. ನಮ್ಗೆ ಮುಂದಿದ ಪರಿಹಾರ ಏನು ಸರ್? ನಮ್ಗೆ ಇರಕ್ಕೆ ಕರೆಂಟ್ ಇಲ್ಲ, ಮನೆಯಲ್ಲಿ ಕುಡಿಯಕ್ ನೀರಿಲ್ಲ, ಏನಿಲ್ಲ. ಗಂಜಿಕೆ ಅಂದ್ರೆ ಕರ್ಕೊಂಡು ಹೋಗ್ತಾರೆ ಸರ್, ಬಿಡ್ತಾರೆ, ಮತ್ತೆ ಆಮೇಲೆ ಕರ್ಕೊಂಡ್ ಬರ್ತಾರೆ. ಮಕ್ಳಿಗೆ 8 ದಿವಸ ಆಯ್ತು, ಶಾಲೆ ಕಳಿಸಿಲ್ಲ, ಏನಿಲ್ಲ. ಉತ್ತರ ಕನ್ನಡದಲ್ಲಿ ನಿರಂತರವಾಗಿ ಸುರಿದ ಮಳೆಗೆ ಸಾಲ್ಕೋಡು ಹಳ್ಳ ತುಂಬಿ ಹರಿತಾ ಇದೆ. ಸಾಲ್ಕೋಡು ಹಳ್ಳದ ಪ್ರವಾಹಕ್ಕೆ 10ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಶರಾವತಿ ನದಿ ನೀರು ಉಕ್ಕಿ ಹರಿತಾ ಇದ್ದು ಸಣ್ಣ ಪುಟ್ಟ ಹಳ್ಳಗಳು ತುಂಬಿ ಹರಿತಾ ಇದೆ. ನೆರೆ ಭೀತಿಯಿಂದ ಕಾಳಜಿ ಕೇಂದ್ರಕ್ಕೆ ಜನರು ಅಲ್ಲಿಂದ ಸ್ಥಳಾಂತರಿಸಿದ್ದಾರೆ. ನ್ಯೂಸ್ 18 ಕನ್ನಡದ ವರದಿ ಬೆನ್ನಲ್ಲೇ ಎಚ್ಚೆತ್ತಿರೋ ಸರ್ಕಾರ ಚಿಕ್ಕಮಗಳೂರು ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಭೈರತಿ ಬಸವರಾಜ್ನ ನೇಮಿಸಿದೆ. ಈಶ್ವರಪ್ಪ ರಾಜೀನಾಮೆ ಬಳಿಕ ಖಾಲಿಯಾಗಿದ್ದ ಸ್ಥಾನಕ್ಕೆ ಭೈರತಿ ಬಸವರಾಜ್ ಅವರನ್ನ ನೇಮಿಸಲಾಗಿದೆ. ಇವತ್ತು ಚಿಕ್ಕಮಗಳೂರಿಗೆ ಆಗಮಿಸಿದ ಸಚಿವ ಭೈರತಿ ಬಸವರಾಜು ಮಳೆ ಹಾನಿ ವೀಕ್ಷಣೆ ವೇಳೆ ಪರದಾಡಬೇಕಾಯಿತು. ಕೆಸರಿನಲ್ಲಿ ಕಾಲು ಸಿಲ್ಕ್ ಹಾಕಿಕೊಂಡು ಸಚಿವರು ಒದ್ದಾಡಿದ್ರು. ಕೊನೆಗೆ ಸಚಿವರನ್ನ ಕರೆತರಲು ಸ್ಥಳೀಯರು ಸಹಾಯ ಮಾಡಿದ್ರು. ತುಂಬಾ ಕಷ್ಟ ಆಗ್ತಾ ಉಂಟು ಸರ್. ಮಕ್ಕಳನ್ನ ಕರ್ಕೊಂಡು ಮಲಗಬೇಕು, ರಾತ್ರಿ ಹೊತ್ತು ಮರ ಎಲ್ಲ ಬಿದ್ದರೆ, ಮರ ಗೆಲ್ಲೆಲ್ಲ ಬಿದ್ದರೆ ನಮಗೆ ಆಟ ಏನು ಮಾಡೋಕ್ಕೂ ಆಗಲ್ಲ ಸರ್. ನಾವು ಮಕ್ಕಳ ಪರಿಸ್ಥಿತಿ ನೋಡಿದರೆ ಆ ಥರ, ಅವಳಿಗೆ ನೋಡಿದರೆ ಯಾವನ್ನು ನೋಡಲು ಹುಷಾರಿರಲ್ಲ, ಹುಷಾರಿರಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾ ಚಂಡಿಲಿ ನಾವು ಮಕ್ಕಳನ್ನ ಕರ್ಕೊಂಡು ಮಲಗಬೇಕಲ್ಲ, ಯಾವ ಥರ ಮಲಗೋದು ಸರ್? ನಾವು ಓದೋಕ್ಕೂ ತುಂಬ ಕಷ್ಟಪಡ್ತಾರೆ ಸರ್ ಅವರು. ಛತ್ರಿ ಇಲ್ಲ, ಚಂಡಿ ಹಾಕೊಂಡು ಹೋಗ್ತಾರೆ. ಕೊಟ್ಟಿಗೆ ಸ್ಕೂಲಿಗೆ ಹೋಗ್ಬೇಕು, ಚಂಡಿ ಹಾಕೊಂಡ ಹೋಗ್ತಾ ಇರ್ತಾರೆ. 3 ಜನನೂ ಚಂಡಿಯೇ, ಮೊನ್ನೆನೇ ತಂದು ಕೊಟ್ಟದಕ್ಕೆ ಛತ್ರಿ ಗಾಳಿಗೆಲ್ಲ ಮುರಿದೋಯ್ತು ಸರ್. ನಮ್ಮಲ್ಲಿ ಅವರು ನಮ್ಮ ಯಜಮಾನ್ರು ನೋಡಿದ್ರೆ ಅವರು ಇಲ್ಲ ಸರ್, ಅವರು 10 ವರ್ಷ ಆಯ್ತು ತೀರೋಗಿ. ಕೊಡಗಿನಲ್ಲಿ ಮಳೆ ಕಡಿಮೆಯಾದರೂ ಪ್ರವಾಹ ನಿಂತಿಲ್ಲ. ವಿರಾಜಪೇಟೆ ತಾಲೂಕಿನ ಭೇತ್ರಿಯಲ್ಲಿ 16 ಎಕರೆ ತೋಟ ಗದ್ದೆಗಳು ಸಂಪೂರ್ಣ ಜಲಾವೃತವಾಗಿದೆ. ತೋಟದಲ್ಲಿ 7 ರಿಂದ 8 ಅಡಿ ಪ್ರವಾಹದ ನೀರು ನಿಂತಿದೆ. ಹಾಸನದಲ್ಲಿ ಮಳೆ ಅಬ್ಬರಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಎದುರಾಗಿದೆ. ಬರೋಬ್ಬರಿ 18 ಕುಟುಂಬಗಳಿರೋ ಸಂತ್ಲಾಪುರಕ್ಕೆ ಸೇತುವೆಯೇ ಇಲ್ಲ. ಪ್ರತಿನಿತ್ಯ ಶಾಲಾ ಕಾಲೇಜಿಗೆ ತೆರಳುವ 15 ವಿದ್ಯಾರ್ಥಿಗಳು ಅಡಿಕೆ ಮರದಿಂದ ನಿರ್ಮಿಸಿರೋ ತಾತ್ಕಾಲಿಕ ಸೇತುವೆ ಮೇಲೆ ಸಾಗಬೇಕು. ಕಳೆದ ರಾತ್ರಿ ಗರ್ಭಿಣಿಯೊಬ್ಬರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಕರೆದೊಯ್ಯಲು ಪತಿ ಪರಮೇಶ್ವರ ಸಾಹಸ ಪಟ್ಟಿದ್ದಾರೆ. ಈಗಾಗಲೇ 2 ಗ್ರಾಮಸ್ಥರು ಹಳ್ಳ ದಾಟಲು ಹೋಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ಬಳಿ 16 ಬಾರಿ ಮನವಿಯನ್ನ ಮಾಡಿದರೂ ಸೇತುವೆ ನಿರ್ಮಿಸಿಕೊಟ್ಟಿಲ್ವಂತೆ. ಯಾದಗಿರಿ ಜಿಲ್ಲೆಯ ಹಾಲಗೇರಾದ ನೆರೆ ಸಂತ್ರಸ್ತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದೇವೇಂದ್ರಮ್ಮ ಮತ್ತು ಆಕೆಯ ಸಹೋದರ ಶಿಥಿಲಗೊಂಡ ಕೋಣೆಯಲ್ಲೇ ವಾಸಿಸುತ್ತಿದ್ದಾರೆ. ಇದರ ಬಗ್ಗೆ ನ್ಯೂಸ್ 18 ಮನೆಯಿಲ್ಲ, ಮದುವೆ ಇಲ್ಲ ಅಂತ ಸುದ್ದಿ ಮಾಡಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಎಚ್ಚೆತ್ತ ವಡಕೇರ ತಹಶೀಲ್ದಾರ್ ಸುರೇಶ್ ಹಾಗೂ ಪಿಡಿಒ ಮಲ್ಲಿಕಾರ್ಜುನ್ ಸಜ್ಜನ್ ಗ್ರಾಮಕ್ಕೆ ಭೇಟಿ ನೀಡಿ ಕೋಣೆಯನ್ನು ಪರಿಶೀಲಿಸಿದ್ದಾರೆ. ಸದ್ಯಕ್ಕೆ ದಾನಿಗಳು ಸಂಘ ಸಂಸ್ಥೆಯ ಸಹಾಯದಿಂದ ಕೋಣೆ ದುರಸ್ತಿ ಮಾಡಿಸಿ ನಂತರ ಸರ್ಕಾರದ ವತಿಯಿಂದ ವಸತಿ ಮನೆ ನಿರ್ಮಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ. ಮಳೆಗಾಲದ ದಿನಗಳಲ್ಲಿ ಆ 3 ಜನರಿಗೆ ಇರ್ಲಕ್ಕೆ ಭಾಳ ತೊಂದರೆ ಆಗಿದೆ, ಸೋರ್ತಾ ಇದೆ ಮನೆ. ಆದ ಕಾರಣ ನಮ್ಮ ಊರಿನ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಹಾಗೂ ಸಂಘ ಸಂಸ್ಥೆಗಳವರು ನಮಗೆ ಸಹಕಾರ ಕೊಡ್ತೀವಿ ಅಂತಂದ್ರೆ, ಅವ್ರಿಗೊಂದು ತಾತ್ಕಾಲಿಕವಾಗಿ ಬೆಚ್ಚನೆಯ ಸೂರು ಮಾಡ್ಲಿಕ್ಕೆ ಏನೋ ತಾತ್ಕಾಲಿಕ ವ್ಯವಸ್ಥೆ ಮಾಡ್ತೀವಿ ಸರ್. ಆ ನಂತರ ಬಸ್ ವ್ಯವಸ್ಥೆ ಯೋಜನೆ ಮನೆಗಳು ಬಂತವೆ, ಅದ್ರಾಗ ಏನದ. ಇನ್ನು ರಾಯಚೂರಲ್ಲಿ ಮಳೆಯಿಂದ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಈ ನಡುವೆ ಗುರ್ಜಾಪುರ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಬ್ಯಾರೇಜ್ನ ಗೇಟನ್ನ ಕ್ರೇನ್ ಸಹಾಯದಿಂದ ವ್ಯಕ್ತಿಯೊಬ್ಬ ತೆರೆಯುತ್ತಿರೋ ದೃಶ್ಯ ವೈರಲ್ ಆಗಿದೆ. ಬ್ಯಾರೇಜ್ ಸೇತುವೆಯಿಂದ ನೀರು ಉಕ್ಕಿ ಹರಿತಾ ಇದ್ರು. ಕ್ರೇನ್ಗೆ ಕಟ್ಟಿಕೊಂಡ ವ್ಯಕ್ತಿಯೊಬ್ಬ ಗೇಟ್ ತೆಗೆಯಲು ಮುಂದಾಗಿದ್ದಾನೆ. ಅಧಿಕಾರಿಗಳ ಈ ಹುಚ್ಚು ಸಾಹಸಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ರಾಯಚೂರಲ್ಲಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಹೆಚ್ಚಾಗ್ತಾ ಇದೆ, ಜೊತೆಗೆ ಮೊಸಳೆ ಹಾವುಗಳ ಕಾಟ ಶುರುವಾಗಿದೆ. ಮೊಸಳೆಗಳು ಸೇತುವೆ ಮೇಲೆ ಓಡಾಡ್ತಿವೆ. ನದಿ ತೀರದ ಕಾಗ್ಲೂರು ಗುರ್ಜಾಪುರ
ಅರಶಿಣಗಿ ಗ್ರಾಮಗಳಲ್ಲಿ ಮೊಸಳೆ ಭೀತಿ ಹೆಚ್ಚಾಗಿದೆ. ಜಾನುವಾರುಗಳ ಮೇಲೆಯೂ ಮೊಸಳೆ ದಾಳಿ ಮಾಡ್ತಾ ಇದೆ. ಮೊಸಳೆಗಳಿಂದ ರೈತರಿಗೆ ಜಮೀನಿಗೆ ಹೋಗಲು ಭಯವಾಗ್ತಾ ಇದೆ. ಸದ್ಯ ಅರಣ್ಯಾಧಿಕಾರಿಗಳು ಮೊಸಳೆ ಹಿಡಿದಿದ್ದಾರೆ. ಕೊಡಗಿನಲ್ಲಿ ಭೂಕುಸಿತ ಆಗ್ತಾ ಇರೋದು ಗೊತ್ತೇ ಇದೆ. ಆದರೆ ಕಾಟಿಕೇರಿಯಲ್ಲಿ ಭೂಮಿ ಆಳಕ್ಕೆ ಕುಸಿತಾ ಇದೆ. ಏಕಾಏಕಿ 12 ಅಡಿಯಷ್ಟು ಆಳಕ್ಕೆ ಕುಸಿದಿದ್ದು ಅರ್ಧ ಎಕರೆಯಷ್ಟು ಕಾಫಿ ತೋಟ ನಾಶವಾಗಿದೆ. ಬೋಪಯ್ಯ ಅನ್ನೋರ ಕುಟುಂಬ ಆತಂಕಕ್ಕೆ ಸಿಲುಕಿದ್ದು ಮನೆ ಬಿಟ್ಟು ಬೇರೆ ಕಡೆ ಬಾಡಿಗೆ ಮನೆ ಮಾಡಿದ್ದಾರೆ. 2018ರಲ್ಲಿ 2 ಅಡಿ ಕುಸಿದಿದ್ದ ಭೂಮಿ ಈಗ ಮತ್ತೆ 10 ಅಡಿ ಆಳಕ್ಕೆ ಕುಸಿದು ಬಿದ್ದಿದೆ. ಶನಿವಾರ ರಾತ್ರಿ ಶುರುವಾಗಿತ್ತು, ಕೆಳಗೆ ಹೋಯ್ತು. ಏನ್ ಅನ್ಸಂದ್ರೆ ಯಾವ ತರ ಹೋಯ್ತು ನಮಗೆ ಏನಂತ ಗೊತ್ತಾಗ್ತಿಲ್ಲ. ಯಾಕೆಂತೇಳಿ ಜಲ ಇರ್ಬೋದಾ ಅಥವಾ ಮಣ್ಣು ಕುಸಿಯೋದಾದ್ರೆ ಏನಾದರೂ ನೋಡ್ಬೋದು. ಇದು ಕೂರ್ತಾ ಉಂಟು ಮಣ್ಣು. ಏನಂತ ಹೇಳೋದು ಇದಕ್ಕೆ, ಏನು ನಮಗೆ ಏನಂತ ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ. ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕೆ ಈ ಜಾಗ ಸೇಫ್ ಇಲ್ಲ ಅಂತೇಳಿ ಪಂಚಾಯತಿಯಿಂದ ಲೆಟ್ರ್ ಕೊಡ್ತಾರೆ ಬಂದು ಲೆಟ್ರ್. ಕಾವೇರಿ ನದಿ ಮೈದುಂಬಿ ಹರಿತಾ ಇದ್ದು ಹೊಗೇನಕಲ್ ಫಾಲ್ಸ್ ಭೋರ್ಗರೆದು ಧುಮ್ಮಿಕ್ಕುತ್ತಿದೆ. ಕರ್ನಾಟಕ ತಮಿಳುನಾಡಿನ ಗಡಿ ಭಾಗದಲ್ಲಿರುವ ಈ ಜಲಪಾತದ ಸೌಂದರ್ಯ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಆಗಿರೋದ್ರಿಂದ ಗಗನಚುಕ್ಕಿ ಜಲಪಾತಕ್ಕೆ ಜೀವ ಬಂದಂತಾಗಿದೆ. ಗಗನಚುಕ್ಕಿ ಜಲಪಾತದ ವೈಭವ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಗುಂಡಕರಜಕಿಯಲ್ಲಿ ಒಂದು ಶಾಲೆ ಇದೆ. ಈ ಶಾಲೆಗೆ ಮೇಲ್ಛಾವಣಿಯೇ ಇಲ್ಲ. ಹೌದು, ಮೇಲ್ಛಾವಣಿ ಇಲ್ಲದ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. ನಮ್ಮ ಅಧಿಕಾರಿಗಳು ಕನಿಷ್ಠ ಪಕ್ಷ ಮೇಲ್ಛಾವಣಿಯನ್ನ ರಿಪೇರಿ ಮಾಡ್ತಿಲ್ಲ. ಆದ್ರಿಂದ 250ಕ್ಕೂ ಹೆಚ್ಚು ಮಕ್ಕಳು ಜೀವ ಭಯದಲ್ಲೇ ನಿಂತ ನೀರಲ್ಲೇ ಪಾಠ ಕೇಳುವಂತಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ನದಿಗಳು ಭೋರ್ಗರೆತಾ ಇದೆ. ಹಲವು ನಗರಗಳಿಗೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಥಾಣೆಯಲ್ಲೂ ಭಾರಿ ಮಳೆಯಿಂದ ಹಲವು ಸಮಸ್ಯೆ ಉದ್ಭವಿಸಿದೆ. ನಗರದ ದೂದ್ ನಾಕಾ ಬಳಿ ಇರೋ ದುರ್ಗಾಡಿ ಕೋಟೆ ಬಳಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ರಸ್ತೆಯ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ.